ಕೊನೆಯದಾಗಿ ಏನು ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ಒಂದು ಇಲ್ಲಿ ಕರೆದಿದ್ದಕ್ಕೆ ನಿಮಗೆ, ನಿಮ್ಮ ಇಡೀ ಚಾನೆಲ್ನ ಯಾರೆಲ್ಲ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಆ್ಯಂಡ್ ತುಂಬ ಬಿಗ್ ಬಾಸ್ ಫೀಲ್ ಕೊಡೋವಂಥ ಸ್ಟುಡಿಯೋ ಇದೆ. ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಕರೆದಿದ್ದಕ್ಕೆ. ಇನ್ನೊಂದು, ಬಿಗ್ ಬಾಸ್ ಮನೆಯಲ್ಲಿ ನಾನೇನು ಮಾಡಿಲ್ಲ. ನಾನೇನು ಮಾಡಿದೆ ಅಂದರೆ, ನಾನೊಬ್ಬ ಕಂಟೆಸ್ಟೆಂಟಾಗಿ ಒಬ್ಬ ರೂಪೇಶ್ ಶೆಟ್ಟಿ ಹೊರಗಡೆ ಹೇಗಿರ್ತಾನೆ, ಒಂದು ಸೂಪರ್ ಎನರ್ಜೆಟಿಕ್ ಆಗಿ ನನ್ನ ಜೀವನದಲ್ಲೂ ನಾನು ಏನೋ ಸಣ್ಣ ಸಣ್ಣ ಅಚೀವ್ಮೆಂಟ್ಸ್ ಮಾಡಿದ್ದೀನಿ ಅಂದರೆ ನನ್ನ ಎನರ್ಜಿ ಎನರ್ಜಿ ಯಾವತ್ತೂ ನಾನು ಸೋಲೋಕ್ಕೆ ಬಿಟ್ಟಿಲ್ಲ. ನಾನೊಂದು ಯಾವತ್ತೂ ಅಂದ್ಕೋತೀನಿ, ಎಲ್ಲಿ ತನಕ ನಾವು ಪ್ರಯತ್ನ ಪಡ್ತೀವಿ ಅಲ್ಲಿ ತನಕ ಸೋತರೂ ನಾವು ಸೋಲಲ್ಲ. ಯಾವಾಗ ನಾವು ಪ್ರಯತ್ನ ನಿಲ್ಲಿಸ್ತೀವಿ ಅದು ನಮ್ಮ ನಿಜವಾದ ಸೋಲು ಅಂತ. ಆ್ಯಂಡ್ ಮನೆಯಲ್ಲಿ ನಾನಾಗಿ ಬದುಕಿದ್ದೆ, ನಾನು ನಿಜವಾದ ರೂಪೇಶ್ ಶೆಟ್ಟಿ ಹೇಗೆ ಸಿಚುವೇಶನ್ಸ್ ಬಂದಾಗ ಅದಕ್ಕೆ ರೂಪೇಶ್ ಶೆಟ್ಟಿ ರಿಯಾಕ್ಟ್ ಮಾಡ್ತಾ ಇದ್ದ. ಸೊ ಹೊರಗಡೆ ಜನ, ಇಡೀ ಕರ್ನಾಟಕದಾದ್ಯಂತ ಜನರು ರೂಪೇಶ್ ಶೆಟ್ಟಿಯ ಒಳ್ಳೆ ಗುಣಗಳನ್ನು ಅವ್ರು ಗುರುತಿಸಿ, ಸೊ ಏನೋ ಒಂದು ಒಳ್ಳೆತನ ಕಂಡು, ಅದು ಏನು ಅಂತ ಇನ್ನೂ ನನಗೆ ಅರ್ಥ ಆಗಿಲ್ಲ. ಸೊ ನನ್ನ ಡಿಸರ್ವಿಂಗು ಇಲ್ವೋ ಗೊತ್ತಿಲ್ಲ, ಬಟ್ ಜನ ಡಿಸರ್ವಿಂಗು ಅಂತ ನನ್ನತನವನ್ನು ಅವರು ಗುರುತಿಸಿ, ನನ್ನ ಒಳ್ಳೆಯತನ ಯಾಕೆ ಗುರುತಿಸಿದ್ರು ಅಂದರೆ ಅವರಲ್ಲಿರೋ ಒಳ್ಳೆಯತನದಿಂದ ನನ್ನ ಒಳ್ಳೆಯತನ ಕಂಡು ಅವರು ನನ್ನನ್ನು ಗೆಲ್ಲಿಸಿದ್ದಾರೆ. ಆ್ಯಂಡ್ ಅವ್ರು ಗೆದ್ದಿದ್ದಾರೆ, ನನ್ನನ್ನು ಗೆಲ್ಲಿಸಿದ್ದಾರೆ ಅಂದರೆ ಅವ್ರು ಗೆದ್ದಿದ್ದಾರೆ. ಇದು ಕಪ್ ನಂದಲ್ಲ, ಅದು ಅವ್ರದ್ದು. ಆ್ಯಂಡ್ ಆ ಕಪ್ಪನ್ನ ಅವ್ರಿಗೇ ಡೆಡಿಕೇಟ್ ಮಾಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ತಂಡಕ್ಕೆ, ಸುದೀಪ್ ಸರ್ಗೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರಿ, ಮೀನ್ಸ್ ಅ ಲಾಟ್. ಓಕೆ, ನಮ್ಮ ಕಾರ್ಯಕ್ರಮದ ಹೆಸರೇ ಬಿಗ್ ವಿನ್ನರ್. ಮುಂದೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ನೀವಿಡೋ ಪ್ರತಿ ಹೆಜ್ಜೆ ಕೂಡ ಬಿಗ್ ವಿನ್ನರ್ ಆಗಬೇಕು ಅನ್ನೋದು ನಮ್ಮ ಆಸೆ, ಅದರ ಜೊತೆಗೆ ನಮ್ಮ ಕರ್ನಾಟಕ ಜನತೆ ಆಸೆ ಕೂಡ. ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಇಟ್ ಮೀನ್ಸ್ ಅ ಲಾಟ್.